ಮತ್ತಿಕೆರೆಯಲ್ಲಿರುವ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಆವರಣದಲ್ಲಿರುವ ದ್ವಾರಕಾ ಹಾಲ್ ವಿಶೇಷಚೇತನರಿಗೆ ವೀಲ್ಚೇರ್ ವಿತರಣೆ ಮಾಡಲಾಯಿತು. ಎಂಎಸ್ ರಾಮಯ್ಯ ಆಸ್ಪತ್ರೆ ಹಾಗೂ ರೋಟರಿ ಸಹಯೋಗದೊಂದಿಗೆ 70ಕ್ಕೂ ಹೆಚ್ಚು ವೀಲ್ಚೇರ್ ವಿತರಣೆ ಮಾಡಲಾಯಿತು. ಎಂಎಸ್ ರಾಮಯ್ಯ ಆಸ್ಪತ್ರೆಯ ಸಹಯೋಗದೊಂದಿಗೆ ಎರಡನೇ ಬಾರಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಅಂತ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಫಿಸಿಯೋಥೆರಪಿಸ್ಟ್ ಶೋಭಾ ಲಕ್ಷ್ಮಿ ಹೇಳಿದ್ದಾರೆ. ಕಾರ್ಯಕ್ರಮದಲ್ಲಿ ಎಂಎಸ್ ರಾಮಯ್ಯ ಆಸ್ಪತ್ರೆಯ ಅಧ್ಯಕ್ಷರಾದ ಡಾಕ್ಟರ್ ಎಂಆರ್ ಜಯರಾಮ್, ರೋಟರಿ ಡಿಜಿಆರ್ ಐಜಿ ಜಿತೇಂದ್ರ ಅನೇಜ್ ಸೇರಿದಂತೆ ಹಲವರು ಭಾಗಿಯಾಗಿದ್ದರು. 75 ವೀಲ್ಚೇರನ್ನು ರಾಮಯ್ಯ ದ್ವಾರಕಾ ಆಡಿಟೋರಿಯಂನಲ್ಲಿ ಕೊಡ್ತಾ ಇದ್ದೀವಿ. ಇದನ್ನು ಇನ್ನೂ ಜಾಸ್ತಿ ಮಾಡ್ತಾ ಇದ್ದಾರೆ ಅಂತ ಅವರು ಹೇಳ್ತಾ ಇದ್ದಾರೆ. ಅದನ್ನು ನೆಕ್ಸ್ಟ್ ಟೈಮ್ ಇನ್ನೊಂದು ಸರ್ತಿ ಒಂದು 400 ವೀಲ್ಚೇರನ್ನು ವಿತರಣೆ ಮಾಡುವ ಆಲೋಚನೆಯಲ್ಲಿ ಇದ್ದಾರೆ. ಪ್ರೈಮರ್ಲಿ ರೋಟ್ರಿ ಅವ್ರು ಕೊಡ್ತಾ ಇದ್ದಾರೆ. ರಾಮಯ್ಯದವ್ರದ್ದು ಅವ್ರ ಜೊತೆ ನಮ್ಮದು MOU ಇದೆ, ಸಹಯೋಗ ಇದೆ. ಇಲ್ಲ, 2 ಇಯರ್ಸ್ 2 ವರ್ಷ ಹಿಂದೆನೂ ನಾವು ಈ ಥರ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಆವಾಗ 250 ವೀಲ್ಚೇರನ್ನು ಕೊಟ್ಟಿದ್ವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.